ವಿಷಯ ರಸಾಯನಶಾಸ್ತ್ರ ನೀರಿನ ವಿದ್ಯುತ್ ವಿಭಜನೆ ಅಥವಾ ಇಲೆಕ್ಟ್ರಾಲಿಸಿಸ್ ಈ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಸತುವಿನ ಪಟ್ಟಿಗಳು ಎರಡು ಒಂಬತ್ತು ವೋಲ್ಟ್ ಬ್ಯಾಟರಿ ಮತ್ತು ಮೊಸಳೆ ಕ್ಲಿಪ್ಗಳಿಗೆ ಜೋಡಿಸಿರುವ ಬ್ಯಾಟರಿ ಸಂಪರ್ಕಕಾರ ನೀರು ತುಂಬಿರುವ ಪ್ಲಾಸ್ಟಿಕ್ ಲೋಟ ಉಪ್ಪು ವಿಧಾನ ಸತುವಿನ ಪಟ್ಟಿಗಳನ್ನು ಬಾಗಿಸಿ ಪ್ಲಾಸ್ಟಿಕ್ ಕಪ್ನ ಅಂಚಿಗೆ ಜೋಡಿಸಿ ಸತುವಿನ ಪಟ್ಟಿಯ ತುದಿಗಳು ಮುಳುಗುವವರೆಗೂ ಲೋಟಕ್ಕೆ ನೀರನ್ನು ಹಾಕಿ ಈ ಪಟ್ಟಿಗಳು ವಿದ್ಯುದ್ವಾರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಈಗ ಒಂಬತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಂಡಿರುವ ಮೊಸಳೆ ಕ್ಲಿಪ್ಗಳನ್ನು ಸತುವಿನ ಪಟ್ಟಿಗಳಿಗೆ ಜೋಡಿಸಿ ಎರಡೂ ವಿದ್ಯುದ್ವಾರಗಳಿಂದ ಸಾಕಷ್ಟು ಅನಿಲದ ಗುಳ್ಳೆಗಳು ಹೊರಹೊಮ್ಮುತ್ತಿಲ್ಲ ಎನ್ನುವುದನ್ನು ನೀವೀಗ ಗಮನಿಸುತ್ತಿದ್ದೀರಿ ಈಗ ನೀರಿಗೆ ಅರ್ಧ ಚಮಚ ಸಾಮಾನ್ಯ ಅಡುಗೆ ಉಪ್ಪನ್ನು ಸೇರಿಸಿ ಸಂಪೂರ್ಣವಾಗಿ ಕರಗಿಸಿ ಈಗ ಋಣ ವಿದ್ಯುದ್ವಾರದಿಂದ ಅನಿಲದ ಗುಳ್ಳೆಗಳು ವೇಗವಾಗಿ ಹೊರಹೊಮ್ಮುತ್ತಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ ನೀರಿನಲ್ಲಿ ವಿದ್ಯುತ್ ದ್ವಾರಗಳ ಮೂಲಕ ವಿದ್ಯುತ್ ಹರಿದಾಗ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆಯಾಗುತ್ತವೆ ವಿದ್ಯುತ್ತಿನ ಮೂಲಕ ನೀರಿನ ಅಣುವನ್ನು ಒಡೆಯುವ ಈ ಪ್ರಕ್ರಿಯೆಯನ್ನು ವಿದ್ಯುತ್ ವಿಭಜನೆ ಎಂದು ಕರೆಯಲಾಗುತ್ತದೆ ಶುದ್ಧ ನೀರು ಕಡಿಮೆ ವಾಹಕತೆಯನ್ನು ಹೊಂದಿರುತ್ತದೆ ಆದ್ದರಿಂದ ನೀರಿನ ವಾಹಕತೆಯನ್ನು ಹೆಚ್ಚಿಸಲು ಉಪ್ಪು ಅಥವಾ ಲವಣವೊಂದನ್ನು ಸೇರಿಸುತ್ತೇವೆ ಲವಣವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಿ ವಿದ್ಯುತ್ ವಿಭಜನಾ ಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತದೆ ಧನ ವಿದ್ಯುದ್ವಾರದಲ್ಲಿ ಉತ್ಕರ್ಷಣ ಕ್ರಿಯೆ ನಡೆಯುತ್ತದೆ ಆಕ್ಸಿಜನ್ ಅನಿಲ ಹೈಡ್ರೋಜನ್ ಅಯಾನ್ಗಳು ಮತ್ತು ಇಲೆಕ್ಟ್ರಾನ್ಗಳು ಉತ್ಪತ್ತಿಯಾಗುತ್ತವೆ ಸಮೀಕರಣ ಎರಡು ಹೆಚ್ ಟುಒ ಬಾಣದ ಗುರುತು ಓ ಟು ಪ್ಲಸ್ ನಾಲ್ಕು ಪ್ಲಸ್ ಅಯಾನುಗಳು ಪ್ಲಸ್ ನಾಲ್ಕು ಇಲೆಕ್ಟ್ರಾನ್ಗಳು ಋಣ ವಿದ್ಯುದ್ವಾರದಲ್ಲಿ ಅಪಕರ್ಷಣ ಕ್ರಿಯೆ ನಡೆಯುತ್ತದೆ ಹೈಡ್ರೋಜನ್ ಅಯಾನುಗಳು ಧನ ವಿದ್ಯುದ್ವಾರದಲ್ಲಿ ಉತ್ಪತ್ತಿಯಾಗುವ ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಹೈಡ್ರೋಜನ್ ಅನಿಲವನ್ನು ಉಂಟುಮಾಡುತ್ತವೆ ಸಮೀಕರಣ ನಾಲ್ಕು ಹೆಚ್ ಪ್ಲಸ್ ಪ್ಲಸ್ ನಾಲ್ಕು ಎಲೆಕ್ಟ್ರಾನ್ಗಳು ಬಾಣದ ಗುರುತು ಎರಡು ಹೆಚ್ ಟು ಈಗ ಎರಡು ಕ್ರಿಯೆಗಳನ್ನು ಕೂಡಿಸಿದಾಗ ಅಂತಿಮ ಸಮೀಕರಣವು ಎರಡು ಹೆಚ್ ಟು ಓ ಬಾಣದ ಗುರುತು ಎರಡು ಹೆಚ್ ಟು ಪ್ಲಸ್ ಓ ಟು ಆಗುತ್ತದೆ ಸಮೀಕರಣದಿಂದ ಋಣ ವಿದ್ಯುದ್ವಾರದಿಂದ ಬಿಡುಗಡೆಯಾದ ಹೈಡ್ರೋಜನ್ ಅನಿಲದ ಪ್ರಮಾಣವು ಧನ ವಿದ್ಯುದ್ವಾರದಲ್ಲಿ ಬಿಡುಗಡೆಯಾದ ಆಕ್ಸಿಜನ್ ಅನಿಲದ ಎರಡರಷ್ಟಿರುತ್ತದೆ ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ಋಣ ವಿದ್ಯುದ್ವಾರದಲ್ಲಿ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಧನ ವಿದ್ಯುದ್ವಾರದಲ್ಲಿ ಬಿಡುಗಡೆಯಾಗುವ ಆಕ್ಸಿಜನ್ ಅನಿಲದ ಗುಳ್ಳೆಗಳಿಗಿಂತ ಹೆಚ್ಚಾಗಿರುತ್ತವೆ ನೀರಿಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಸೇರಿಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ವ್ಯತ್ಯಾಸವನ್ನು ಗಮನಿಸಿ